ಆತ್ಮ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್. ಇವತ್ತು ತಮಗಾಗಿ ಒಂದು ವಿಶೇಷ ಒಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಆ ಒಂದು ಮಾಹಿತಿ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಬನ್ನಿ, ತಾವೆಲ್ಲ ಈಗಾಗಲೇ ಕಲ್ಯಾಣ ಕರ್ನಾಟಕ ಸಶಸ್ತ್ರ ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಯನ್ನ ಈಗಾಗಲೇ ಬರೆದಿದ್ದೀರಾ? ಸೊ ಆ ಒಂದು ಪರೀಕ್ಷೆಗೆ ಅಂದಾಜು ಕಟಾಪ್ ಎಷ್ಟು ನಿಲ್ಬಹುದು, ಮೀಸಲಾತಿಯ ಆಧಾರದ ಮೇಲೆ ಅಂದಾಜು ಕಟಾಪ್ ಎಷ್ಟು ನಿಲ್ಬಹುದು ಅನ್ನೋದ್ರ ಬಗ್ಗೆ ನಾವೊಂದು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಅದು ಪರೀಕ್ಷಾ ದಿನಾಂಕ ಇದೇ ತಿಂಗಳು 10/9/2020 ತಾವೆಲ್ಲ ಪರೀಕ್ಷೆಗಳನ್ನ ಬರೆದಿದ್ದೀರಾ. ಸೊ ತಮಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅಂತ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಕೇಳಿದಾಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನ ಹೇಳಿದ್ದಾರೆ. ಸೊ ಆ ಅಂಕಗಳ ಆಧಾರದ ಮೇಲೆ, ಪರೀಕ್ಷಾವಾರು ಹಾಜರಾದ ವಿದ್ಯಾರ್ಥಿಗಳ ಆಧಾರದ ಮೇಲೆ, ಪರೀಕ್ಷೆಯ ಒಂದು ಕ್ಲಿಷ್ಟತೆ ಮಟ್ಟದ ಆಧಾರದ ಮೇಲೆ ನಾವು ಇವತ್ತು ಅಂದಾಜು ಕಟಾಪ್ ಎಷ್ಟು ನಿಲ್ಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇದೇ ದಿನಾಂಕ 10/9/2023 ನಡೆದಂತ ಕಲ್ಯಾಣ ಕರ್ನಾಟಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ, ಅದರ ಹುದ್ದೆಗಳು ಕೇಳಿದಾಗ 420 ಹುದ್ದೆಗಳಿಗೆ ನಡೆದಂತ ಪರೀಕ್ಷೆ. ಇದು ಸಾಕಷ್ಟು ಕೇಂದ್ರಗಳಲ್ಲಿ ನಡೆದಿದೆ. ಸೊ ಇದರೊಂದು ಅಂದಾಜು ಕಟಾಪ್ ಅನ್ನ ನಾವು ನಿಮ್ ಮುಂದೆ ಇಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಯಾವೆಲ್ಲ ಒಂದು ಇದೆ ಅನ್ನೋದನ್ನ ನೋಡೋಣ. ಸೊ ತಾವು GM ಕ್ಯಾಟಗರಿ ಆಗಿದ್ರೆ, ಅಂದ್ರೆ ಜನರಲ್ ಮೆರಿಟ್ ನಲ್ಲಿ ತಾವೇನಾದ್ರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು 78 ಅಂಕಗಳಿಂದ 81 ಅಂಕಗಳು ನಿಲ್ಲುವಂತ ಸಾಧ್ಯತೆ ಇದೆ, ಹೌದಾ? ಸೊ ತಾವು 3A ಕ್ಯಾಟಗರಿಯಿಂದ ಅರ್ಜಿಯನ್ನ ಸಲ್ಲಿಸಿದ್ರೆ 73 ಅಂಕಗಳಿಂದ 76 ಅಂಕಗಳನ್ನ ಯಾರೆಲ್ಲ ಪಡೆದಿದ್ದೀರಾ, ನೀವೆಲ್ಲ ಸೇಪರ್ ಜೂನ್ ಅಂತ ಹೇಳ್ಬೋದು, ಹೌದಾ? ತಮ್ಮ ಒಂದು ಮೀಸಲಾತಿ 3B ಆಗಿದ್ರೆ ಆ ಒಂದು ಕ್ಯಾಟಗರಿಯವರಿಗೆ 76ರಿಂದ 78 ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆ ಸಿಗುವ ಚಾನ್ಸಸ್ ಇದೆ, ಹೌದಾ? ಸೊ ಇನ್ನ 2A ಕ್ಯಾಟಗರಿಯಲ್ಲಿ ಇದ್ರೆ 73ರಿಂದ 75 ಅಂಕಗಳನ್ನ ಯಾರೆಲ್ಲ ಪಡೆದಿದ್ದೀರಾ, ಸೊ ನೀವು ಇದು ಸೇಪರ್ ಜೂನ್ ಅಂತ ಹೇಳ್ಬೋದು. ಇನ್ನ 2B ಕ್ಯಾಟಗರಿಯವ್ರಿಗೆ 71ರಿಂದ 72 ಅಂಕಗಳನ್ನ ಯಾರೆಲ್ಲ ಪಡೆದಿದ್ದಾರೆ, ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ಒಂದು ಹುದ್ದೆ ಸಿಗುವ ಚಾನ್ಸಸ್ ಇದೆ. ಇದು ಒಂದು ಅಂದಾಜು ಅಂತ ಹೇಳ್ತಾ ಇದ್ದೇನೆ. ಇವೆಲ್ಲ ಕ್ಯಾಟಗರಿ ಏನಿದಾವಲ್ಲ, ಇಲ್ಲಿ 1 ಅಥವಾ 2 ಅಂಕಗಳು ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು, ಹೌದಾ? ಇದು ಅಂದಾಜು ಅಂದ್ರೆ ವಿದ್ಯಾರ್ಥಿಗಳು ನಮ್ಗೆ ರಿಸ್ಪಾನ್ಸ್ ಮಾಡಿದ್ರ ಪ್ರಕಾರ ಒಂದು ಮಾಹಿತಿಯನ್ನ ಒಳಗೊಂಡಂತ ಮಾಹಿತಿಯನ್ನ ಆಧಾರದ ಮೇಲೆ ನಾವು ಇದೊಂದು ಕಟಾಪ್ ಅನ್ನ ಮಾಡಿದ್ದೀವಿ, ಹೌದಾ? ಸೊ ನೆಕ್ಸ್ಟ್ ಉಳಿದ ಕ್ಯಾಟಗರಿಗಳು ಯಾವಪ್ಪ ಅಂದ್ರೆ, ಈ ಕ್ಯಾಟಗರಿ 1 ಅಂತ ಬರುತ್ತೆ. ತಾವೆಲ್ಲ ಕ್ಯಾಟಗರಿ 1 ಅಲ್ಲಿ ಏನಾದ್ರೂ ಏನು ಅರ್ಜಿಯನ್ನ ಸಲ್ಲಿಸಿದ್ರೆ, ಕ್ಯಾಟಗರಿ 1 ಇಲ್ಲಿ ನಿಮ್ಗೆ 73ರಿಂದ 76 ಅಂಕಗಳು, 73ರಿಂದ 76 ಅಂಕಗಳವರೆಗೆ ನಿಲ್ಲುವಂತ ಸಾಧ್ಯತೆ ಇದೆ. ಇನ್ನ ನೀವು SC ಕ್ಯಾಟಗರಿ ಒಳಗೆ ಏನಾದ್ರೂ ಪರೀಕ್ಷೆನ ಬರೆದಿದ್ರೆ, SC ಕ್ಯಾಟಗರಿ ಅವರು ಇದ್ರೆ ನೀವು 68ರಿಂದ 72 ಅಂಕಗಳನ್ನ ಪಡೆದವರು ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೋದು. ಹಾಗೆ ST ಮೀಸಲಾತಿಯನ್ನ ಪಡೆದಂತ ಯಾರಾದ್ರೂ ಇದ್ರೆ 72ರಿಂದ 74 ಅಂಕಗಳು ನಿಲ್ಲುವಂತ ಸಾಧ್ಯತೆ ಇದೆ. ಹಾಗೆ ನೀವು PDP ಇದ್ರೆ 68ರಿಂದ 72 ಅಂಕಗಳನ್ನ ಯಾರೆಲ್ಲ ಪಡೆದಿದ್ದೀರಾ, ಈ ಒಂದು ಸೇಪರ್ ಜೂನ್. ಇದು ಅಂತಿಮವಾಗಿ 1:1 ಏನ್ ನಿಲ್ಲುತ್ತಲ್ಲ ಆ ಒಂದು ಬೇಸ್ ಮೇಲೆ ಮಾಡಿದ್ದು. ಓಕೆ, ಈಗ ನಿಮ್ಗೆ 1:5 ನಲ್ಲಿ ಏನ್ ಕರೀತಾರೆ, ಫಿಸಿಕಲ್ ಕರೀತಾರೆ, ಆ ನಂತರ ಮೆಡಿಕಲ್ ಇರುತ್ತೆ, ಮೆಡಿಕಲ್ ಆದ್ಮೇಲೆ 1:1 ಹಚ್ತಾರೆ. ನಿಮ್ಗೆ 1:1 ನಿಲ್ಲುವಂತ ಸಾಧ್ಯತೆ ಅದು ಆಧಾರದ ಮೇಲೆ ಮಾಡಿದ್ದು. ಈಗ 1:5 ಅಂದಾಗ ಫಿಸಿಕಲ್ ಬರ್ಬೋದು ನಿಮ್ಗೆ, 68 67 ಇದ್ದಾರು ಕೂಡ ಫಿಸಿಕಲ್ ಬರ್ಬೋದು. ಸೊ ಫೈನಲಿ 1:1 ಏನ್ ಹುದ್ದೆಗಳು ಇರ್ತಾವಲ್ಲ ಆ ಹುದ್ದೆಗಳಿಗೆ, ಅಂದ್ರೆ 420 ಹುದ್ದೆಗಳು ಕರೆದಾರ, 420 ಆಯ್ಕೆ ಮಾಡ್ತಾರಲ್ಲ, ಅಂತ ಮೆರಿಟ್ ಲಿಸ್ಟ್ ಹಚ್ಚಿದಾಗ ಇಲ್ಲಿ ನಿಲ್ಲುವಂತ ಸಾಧ್ಯತೆ ಇದೆ. ಇದು ಒಂದು ಅಂದಾಜು ಆಗಿದೆ. ಇದು 1 ಅಥವಾ 2 ಅಂಕಗಳು ಹೆಚ್ಚು ಕಡಿಮೆ ಆಗುತ್ತೆ, ಪ್ರತಿ ಕ್ಯಾಟಗರಿಯಲ್ಲೂ 1-2 ಅಂಕಗಳು ಹೆಚ್ಚಿಗೆ ಆಗುತ್ತೆ. ಹೌದು, ಈ ಒಂದು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳು ಮುಂದೆ ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ, ಯಾರಾದ್ರೂ ಈ ಅಂಕಗಳಿಗಿಂತ 10-20 ಅಂಕಗಳು ಕಡಿಮೆ ಇತ್ತು ಅಂತಂದ್ರೆ ನಿಮಗಾಗಿ ಮುಂಬರುವ ಎಕ್ಸಾಮ್ಸ್ ಗಳಿಗೆ ತಯಾರಿ ನಡಲಿಕ್ಕೆ ಮತ್ತೊಂದು ಅವಕಾಶ ಇದೆ. ಆ ಅವಕಾಶನ ಸದುಪಯೋಗ ಬಳಸ್ಕೊಳ್ಳಿ, ನಿರಂತರವಾಗಿ ಅಭ್ಯಾಸ ಮಾಡಿ ಮತ್ತು ನಿಮ್ಮ ಗುರಿಯನ್ನ ಮುಟ್ಟಿ. ಓಕೆ, ಸೊ ಇದಿಷ್ಟು ಮಾಹಿತಿ ಅಂದಾಜು ಕಟಾಪ್ ಬಗ್ಗೆ ಆಗಿದೆ. ನಾನು ಮತ್ತೆ ನಿಮಗೆ
ಮತ್ತೊಂದು ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮುಂದೆ ಬರ್ತಾ ಇದ್ದೇನೆ. ನಿಮಗೆ ಮತ್ತಾವುದಾದರೂ ವಿಷಯದ ಬಗ್ಗೆ ಮಾಹಿತಿಯನ್ನ ಒದಗಿಸಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸದಾ ಸಿದ್ಧವಾಗಿದೆ. ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಯಾವುದಾದರೂ ಒಂದು ಮಾಹಿತಿ ಬಗ್ಗೆ ನೀವು ವಿಷಯನ ತಿಳಿಸಿದ್ರೆ ಆ ವಿಷಯಗಳನ್ನ ಆಧಾರದ ಮೇಲೆ ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.